ನನ್ನ ಆಗ್ರಹ ಸರ್ಕಾರಕ್ಕೇನಿತ್ತು, ಈ ಇಡೀ ರೆಕ್ರೂಟ್ಮೆಂಟ್ ನ ಪ್ರಕ್ರಿಯೆ ಏನಿದೆ, ನೇಮಕಾತಿ ಮಾಡುವ ಪ್ರಕ್ರಿಯೆ ಏನಿದೆ, ಇದು ಎಡಿಜಿಪಿ ಅವರ ಅಂಡರ್ ಆಗ್ತಾ ಇದೆ. ಈಗ ಸಿಐಡಿ ಇನ್ವೆಸ್ಟಿಗೇಷನ್ ಗೆ ಆರ್ಡರ್ ಮಾಡಿದಾಗ ಯಾರು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾರೆ ಅಥವಾ ಯಾರು ಅಂಡರ್ ಈ ಪ್ರಕ್ರಿಯೆ ನಡೆದಿರ್ತದೆ ಅವರಿಗೆ ಮುಂದುವರೆಸಿಬಿಟ್ಟು ಈ ಇನ್ವೆಸ್ಟಿಗೇಷನ್ ಮಾಡೋದು ಸೂಕ್ತನಾ ಅಂತ ನಾನು ಕೇಳಿದ್ದೆ. ನಾನು ಅವರಿಗೆ ಟ್ರಾನ್ಸ್ಫರ್ ಮಾಡಿ ಅದಾದ್ಮೇಲೆ ಅವರಿಗೇನಾದ್ರೂ ಕ್ಲೀನ್ ಚಿಟ್ ಸಿಕ್ಕಿದ್ರೆ ಅವರಿಗೂ ಅದೇ ಹುದ್ದೆ ಕೊಡಿ. ಆದರೆ 15 ದಿನ ಬೇಕಾಗಿತ್ತಾ ಇದೆ ಸರ್ಕಾರ ಮಾಡಲಿಕ್ಕೆ. ಆಮೇಲೆ ಇವತ್ತು ಸಿಂಗಲ್ ಆರ್ಡರ್ ಟ್ರಾನ್ಸ್ಫರ್ ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಇದು ಒಪ್ಕೊಂತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹೌದಪ್ಪ, ಹಗರಣ ನಡೆದಿದೆ, ಅಧಿಕಾರಿಗಳು ಕೂಡ ಶಾಮೀಲ್ ಇದ್ದಾರೆ, ಇದರಲ್ಲಿ ಸರ್ಕಾರದಲ್ಲಿ ಕೂಡ ಪಾಲಿದೆ ಅಂದ್ಬಿಟ್ಟು ಇವತ್ತು ತಡವಾಗಿ ಇವತ್ತು ಟ್ರಾನ್ಸ್ಫರ್ ಮಾಡಿದಾರಲ್ಲ, ಇದು ಇನ್ನಷ್ಟು ಅನುಮಾನಾಸ್ಪದವಾಗಿ ಕಾಣ್ತಾ ಇದೆ ನನಗೆ. ನೋಡಿ, ಬಿಜೆಪಿ ಅವರಿಗೆ ನೋಡಿ, ಈಗ ನಿನ್ನೆ ಬಿಜೆಪಿ ಅವರು ಬಿಡುಗಡೆ ಮಾಡಿದಂತ ಫೋಟೋ 2018 ಹೈದರಾಬಾದ್ ಕರ್ನಾಟಕ ಭಾಗದ ಏನು ನರ್ಸಿಂಗ್ ಕಾಲೇಜ್ ವಿಷಯಕ್ಕೆ ಅವಾಗ ಅಂದಿನ ಸಚಿವರಾದಂತ ಏನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಯಾಗಿರೋದಂತ ಅವ್ರದೇ ಸಾಮಾಜಿಕ ಜಾಲತಾಣದಲ್ಲಿ ಅವ್ರದ ಹ್ಯಾಂಡಲ್ಗಳಲ್ಲೇ ಹಾಕೊಂಡಿರೋದು. ಇವರು ಎಷ್ಟು ಬೇಕಷ್ಟೇ ನೋಡ್ತಾರೆ ಬಿಜೆಪಿ ಐಟಿ ಸೆಲ್ದವರು. ಅವರಿಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಯಾರ ಜೊತೆ ಫೋಟೋ ತಕ್ಕೊಂಡಿದ್ದಾರೆ ಏನ್ ಮಾಡಿದ್ದಾರೆ ಅದೆಲ್ಲ ಸೆಕೆಂಡ್ರಿ. ಅಧಿಕೃತವಾದಂತಹ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿದ್ದು ಹೌದು, ದಿಶಾ ಕಮಿಟಿ ಮೆಂಬರ್ ಆಗಿ ರೆಕಮೆಂಡ್ ಮಾಡಿದ್ದು ಹೌದು, ರಾಜ್ಯ ನರ್ಸಿಂಗ್ ಕೌನ್ಸಿಲ್ನಲ್ಲೂ ಕೂಡ ಮೆಂಬರು ಶಿಫಾರಸು ಮಾಡಿದ್ದು ಇದೇ ಬಿಜೆಪಿ ಅದು ಹೌದು. ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದಟ್, ಆಯ್ತಪ್ಪ ಅವ್ರ ಬಿಜೆಪಿನ ಕಾಂಗ್ರೆಸ್ ಜೆಡಿಎಸ್ ಸೆಕೆಂಡ್ರಿ, ಅವರೊಬ್ರು ಆರೋಪಿ. ಎಲ್ಲಿದ್ದಾರೆ 57,000 ಯುವಕರು? ಇವತ್ತು ಈ ಪರೀಕ್ಷೆಯನ್ನ ಬರೆದು ಇವತ್ತು ಕಂಗಾಲಾಗಿದ್ದಾರೆ.